ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ದೀರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸ್ಪೆಷಲಾದ ದೋಸೆ ಹಾಗೂ ಅದರೊಂದಿಗೆ ಚಟ್ನಿ. ಚಟ್ನಿ ಕೇವಲ ನಾನು ರೆಸಿಪಿಯನ್ನು ಮಾತ್ರ ಹೇಳ್ತೀನಿ, ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಅರ್ಜೆಂಟಲ್ಲಿ ನೀವು ಈ ದೋಸೆಯನ್ನು ಮಾಡ್ಬೋದು, ಹಾಗೂ ತುಂಬ ಹೆಲ್ತಿಯಾದ ದೋಸೆ ಕೂಡ. ಹಾಗಾಗಿ ಎಲ್ಲರೂ ಕೂಡ ಇದನ್ನು ಇಷ್ಟಪಡ್ತಾರೆ, ಹಾಗೂ ತುಂಬ ಡಿಫ್ರೆಂಟಾಗಿ ತುಂಬ ಸುಲಭ ಕೂಡ ಇದೆ. ಇದನ್ನು ಈ ಕೆಂಪು ಚಟ್ನಿಯೊಂದಿಗೆ ನೀರುಳ್ಳಿ ಹಾಕಿ ತಿಂದರೆ ತುಂಬ ಟೇಸ್ಟ್ ಆಗುತ್ತೆ. ಎಲ್ಲವನ್ನು ಕೂಡ ನೀವು ಖಾಲಿ ಮಾಡ್ತೀರ, ಅಷ್ಟೊಂದು ಟೇಸ್ಟ್ ಇರುತ್ತೆ. ಹಾಗಾಗಿ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಇವಾಗ ಇದಕ್ಕೆ ಏನೆಲ್ಲ ಬೇಕಂತ ನೋಡ್ಕೊಂಡು ಬರೋಣ. ಫಸ್ಟಿಗೆ ನಾನಿಲ್ಲಿ 1 ಕಪ್ಪಷ್ಟು ಹೆಸರು ತಗೊಂಡಿದ್ದೀನಿ, ಹೆಸರು ಕಾಳು. ಇದನ್ನು ನಾನು ಫುಲ್ ನೈಟಿಗೆ ಬೇಕಿದ್ರೂ ನೆನೆ ಹಾಕ್ಬೋದು ನೀವು, ಅಥವಾ 1-2 ಗಂಟೆ ನೀವು ನೆನೆ ಹಾಕಿದರೆ ಸಾಕು. ಫುಲ್ ನೈಟಿಗೆ ನೆನೆ ಹಾಕಿದರೆ ಬೆಳಿಗ್ಗೆ ನೀವು ಎದ್ದು ದೋಸವನ್ನು ಮಾಡ್ಬೋದು. ಅಕ್ಕಿ ಕೂಡ ಹಾಗೆಯೇ. ಇಲ್ಲಿ ನಾನು 1 ಕಪ್ಪಷ್ಟು ಬೆಳ್ತಕ್ಕಿ, ಸೊಸೈಟಿ ಅಕ್ಕಿ ಕೂಡ ಆಗುತ್ತೆ, ನೆನೆ ಹಾಕಿದ್ದೀನಿ. ದೋಸೆ ರೈಸ್ ಯಾವುದು ಕೂಡ ಆಗುತ್ತೆ. ಫುಲ್ ನೈಟ್ ಬೇಕಿದ್ರೆ ಫುಲ್ ನೈಟ್ ನೆನೆ ಹಾಕಿ, ಅಥವಾ 1-2-3 ಗಂಟೆ ಆದರೂ ನೆನೆ ಹಾಕಿ. ಇಲ್ಲಿ 1 ಚಮಚದಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಮಾತ್ರ ಹಾಕಿ, ಇಲ್ಲದಿದ್ದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಬೋದು. ಓಕೆ, ಎಲ್ಲವನ್ನು ಇವಾಗ ನಾವು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡೋಣ. ಫಸ್ಟಿಗೆ ನಾನು ಹೆಸರು ಕಾಳನ್ನು ಹಾಕಿದ್ದೀನಿ, ನೆನೆ ಹಾಕಿದ ಹೆಸರು ಕಾಳು. ಅದರೊಂದಿಗೆ ನಾನು ಹಾಕ್ತಾ ಇದ್ದೀನಿ 1 ಚಮಚದಷ್ಟು ಕಡಲೆ ಹಿಟ್ಟು. ನೆಕ್ಸ್ಟ್ ಇದಕ್ಕೆ ಹಾಕೋಣ ನೆನೆ ಹಾಕಿದ ಅಕ್ಕಿ. ಓಕೆ, ನೀವಿಲ್ಲಿ ಹೆಸರು ಕಾಳು ಬೇಕಿದ್ದರೂ ಜಾಸ್ತಿ ಹಾಕ್ಬೋದು, ಇನ್ನೂ ಕೂಡ ಚೆನ್ನಾಗಾಗುತ್ತೆ. ಇದರೊಂದಿಗೆ ನಾನು ಹಾಕ್ತಾ ಇದ್ದೀನಿ 1 ನೀರುಳ್ಳಿ. ಮಿಕ್ಸಿ ಚೆನ್ನಾಗಿ ಕಡೆಯುತ್ತಾದರೆ, ಕೆಲವರದ್ದು ಕಡೆಯುವುದಿಲ್ಲ, ನೀರುಳ್ಳಿಯನ್ನು ಹಾಗೆಯೇ ಹಾಕ್ಬೋದು, ಇಲ್ಲದ್ರೆ ಕಟ್ ಕಟ್ ಮಾಡಿ ಹಾಕಿ ಸಣ್ಣದಾಗಿ. ಆಮೇಲೆ ಇದಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ದಪ್ಪವಾಗಿಯೇ ನೀವು ಗ್ರೈಂಡ್ ಮಾಡಿ. ಓಕೆ, ನಾನಿಲ್ಲಿ ಗ್ರೈಂಡ್ ಮಾಡಿದ್ದೀನಿ. ಈ ಮಿಕ್ಸಿ ಜಾರಲ್ಲಿ ನೈಸಾಗಿ ಕಡೆಯುತ್ತೆ, ಕೆಲವೊಂದು ಮಿಕ್ಸಿ ಜಾರ ನೈಸಾಗಿ ಕಡೆಯೋದಿಲ್ಲ. ಆದರೆ ನಾನು ಹೇಳಿದಾಗೆ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಿ, ಯಾಕೆಂದರೆ ನೀರುಳ್ಳಿ ಕೆಲವೊಮ್ಮೆ ಇಡೀ ಇಡಿಯಾಗಿ ಉಳಿಯುತ್ತೆ. ಇಲ್ಲದಿದ್ದರೆ ನೀವು ಸಣ್ಣ ಸಣ್ಣದಾಗಿ ಹೆಚ್ಚಿ ಅದಕ್ಕೆ ಹಾಕಿದರೆ ಆಯಿತು. ನೋಡಿ, ಈ ರೀತಿ ದಪ್ಪವಾಗಿ ಇರಬೇಕು. ದೋಸೆ ಹಿಟ್ಟೆಲ್ಲ ಯಾವ ರೀತಿ ಇರುತ್ತೆ ನೋಡಿ, ಸೇಮ್ ಅದೇ. ಅದಕ್ಕೆ ಮಾಡಿದರೆ ಸಾಕು, ತುಂಬ ತೆಳು ಕೂಡ ಮಾಡಬೇಡಿ, ಹಾಗೂ ತುಂಬ ದಪ್ಪ ಕೂಡ ಇಡಬೇಡಿ. ನೋಡಿ, ಈ ರೀತಿ ಸ್ವಲ್ಪ ಇದ್ದರೆ ಸಾಕು ನಿಮಗೆ. ಓಕೆ, ನೆಕ್ಸ್ಟ್ ಇನ್ನೊಂದರಲ್ಲಿ ಸ್ವಲ್ಪ ನಾನು ತುಪ್ಪವನ್ನು ತಗೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಖಾರ ಪೌಡರ್, ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ, ಹಾಗೂ ಸ್ವಲ್ಪ ಜೀರಾ ಪೌಡರ್, ಹಾಗೂ ಖಾರ ಸ್ವಲ್ಪ ಜಾಸ್ತಿ ಹಾಕಿದೆ ನಾನು. ಹಾಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ಇಲ್ಲಿ ತುಪ್ಪದ ಬದಲಿಗೆ ಎಣ್ಣೆ ಕೂಡ ತಗೊಳ್ಬೋದು, ಅಥವಾ ಬೆಣ್ಣೆ ಕೂಡ ತಗೊಳ್ಬೋದು. ಓಕೆ, ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಇನ್ನೊಂದು ಸೈಡಲ್ಲಿ ನಾನು ಕಾವಲಿ ತಗೊಂಡಿದ್ದೀನಿ. ಯಾವುದೇ ನಾರ್ಮಲ್ ಕಾವಲಿ ನೀವು ತಗೊಳ್ಬೋದು. ಈ ನಾನು ಈ ರೀತಿ ಕಾವಲಿ ತಗೊಂಡಿದ್ರಿಂದ ಸ್ವಲ್ಪ ಒದ್ದೆ ಬಟ್ಟೆ ತಗೊಂಡು ಇದನ್ನು ಒರೆಸ್ತಾ ಇದ್ದೀನಿ, ಯಾಕೆಂದರೆ ಬಿಸಿಯಾಗಿದೆ ಕಾವಲಿ. ಅದನ್ನು ಇವಾಗ ನಾನು ತಣ್ಣಗೆ ಮಾಡ್ತಾ ಇದ್ದೀನಿ. ಒರೆಸಿ ಗ್ಯಾಸನ್ನು ಸ್ಲೋ ಮಾಡಿ ಆಮೇಲೆ 1 ಚಮಚದಷ್ಟು ಹಿಟ್ಟನ್ನು ತಗೊಂಡು ಹಾಕೋಣ. ಹಾಗೆ ಇದನ್ನು ಮೆಲ್ಲನೆ, ತುಂಬ ಒತ್ತಿಯಲ್ಲ, ಸ್ವಲ್ಪ ಒತ್ತಿ ನೀವು ಈ ರೀತಿ ತಿರುಗಿಸಿದರೆ ಸಾಕು. ಸಣ್ಣ ಸೈಜ್ ಬೇಕಿದ್ರೆ ಸಣ್ಣ ಸೈಜ್, ಅಥವಾ ದೋಸೆ ಎಲ್ಲ ಮಾಡ್ತಾರೆ ನೋಡಿ ಸ್ವಲ್ಪ ದಪ್ಪ, ಆ ರೀತಿ ಬೇಕಿದ್ರೆ ಆ ರೀತಿ ಕೂಡ ನೀವು ಮಾಡ್ಬೋದು ದೋಸೆ. ಅಥವಾ ಈ ರೀತಿ ನಾನು ಬಿಡಿಸಿದೆ ನೋಡಿ, ಸ್ವಲ್ಪ ಮಸಾಲೆ ದೋಸೆ ರೀತಿ, ಈ ರೀತಿ ಕೂಡ ಕ್ರಿಸ್ಪಿ ದೋಸೆ ಮಾಡ್ತಾರೆ ನೋಡಿ, ಹಾಗೆ ಕೂಡ ನೀವು ಮಾಡ್ಬೋದು. ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ನೋಡಿ, ನೀವು ಆ ರೀತಿ ಮಾಡಿದರೆ ಆಯಿತು. ಇವಾಗ ನಾವು ರೆಡಿ ಮಾಡಿ ಇಟ್ಟಿದ್ವಿ ನೋಡಿ ತುಪ್ಪದ ಮಿಶ್ರಣ, ಅದನ್ನು ನಾನು ಇದರ ಮೇಲೆ ಹಾಕ್ತಾ ಇದ್ದೀನಿ. ಓಕೆ, ನಾನಿಲ್ಲಿ ಸ್ವಲ್ಪ ಕ್ರಿಸ್ಪಿ ಆಗಲು ಬಿಡ್ತಾ ಇದ್ದೀನಿ. ನಿಮಗೆ ಸಾಫ್ಟ್ ಇಷ್ಟ ಇದೆ ಆದರೆ ನೀವು ಸಾಫ್ಟ್ ಕೂಡ ಮಾಡ್ಬೋದು. ಒಮ್ಮೆಲೆ ನೀವು ಕ್ರಿಸ್ಪಿಯಾಗಿ ಮಾಡ್ತೀರ ಆದರೆ ತಕ್ಷಣ ಬಿಸಿ ಬಿಸಿ ಇರುವಾಗಲೇ ತಿಂದರೆ ಒಳ್ಳೆಯದು. ಓಕೆ, ನೋಡಿ ಇಲ್ಲಿ ನೋಡಿದ್ರಲ್ಲ, ಇಷ್ಟೊಂದು ಚೆನ್ನಾಗಿ ಬಂದಿದೆ. ಯಾರು ಕೂಡ ಇಷ್ಟಪಟ್ಟಿದ್ದನ್ನು ತಿಂತಾರೆ. ಕಲರ್ ಕೂಡ ಲೈಟಾಗಿ ನೋಡಿ, ಎಷ್ಟೊಂದು ಚೆನ್ನಾಗಿ ಬಂದಿದೆ. ಇದು ತುಂಬ ಸಿಂಪಲ್ ಉಂಟು. ಇದಕ್ಕೆ ಬೇಕಿದ್ರೆ ನೀವು 1-2 ಚಮಚದಷ್ಟು ಮೊಸರು ಕೂಡ ಹಾಕಿ ಗ್ರೈಂಡ್ ಮಾಡಿ, ಇನ್ನೂ ಕೂಡ ಚೆನ್ನಾಗಾಗುತ್ತೆ. ಸ್ವಲ್ಪ ಹುಳಿ ಇದ್ದರೆ ಇನ್ನೂ ಕೂಡ ದೋಸೆ ಚೆನ್ನಾಗಿ ಬರುತ್ತೆ. ಓಕೆ, ಇನ್ನೊಮ್ಮೆ ಸೇಮ್ ಅದೇ ರೀತಿ ಕಾವಲಿ ಇಟ್ಟು ತಣ್ಣಗೆ ಮಾಡಿ ಆಮೇಲೆ ನಾನು ಹಾಕ್ತಾ ಇದ್ದೀನಿ.
ಬೇಕಿದ್ರೆ ನೀವು ನೀರನ್ನು ಸಿಂಪಡಿಸಿ ಕೂಡ ಮಾಡ್ಬೋದು. ನಾನಿಲ್ಲಿ ಚಂಡಿ ಬಟ್ಟೆ ಇಟ್ಟಿದ್ದೀನಿ, ಅಂದರೆ ಒದ್ದೆ ಬಟ್ಟೆ, ಅದರಿಂದನೇ ಒರೆಸಿ ತಣ್ಣಗೆ ಮಾಡ್ತಾ ಇದ್ದೀನಿ. ಸೇಮ್ ನಾನು ಯಾವ ರೀತಿ ಆವಾಗ ತೋರಿಸಿದೆ ನೋಡಿ, ಅದೇ ರೀತಿ ಈವಾಗ ಕೂಡ ನಾನು ಹಾಕಿದ್ದೀನಿ. ಓಕೆ, ತುಂಬ ಒತ್ತಿ ಮಾಡಬೇಕಂತಿಲ್ಲ, ಈ ರೀತಿ ಸ್ವಲ್ಪ ನೀವು ಮಾಡಿದರೆ ಸಾಕು. ಇವಾಗ ಇದರ ಮೇಲೆ ಈ ರೀತಿ ತುಪ್ಪವನ್ನು ಹಾಕೋಣ. ತುಂಬ ಚೆನ್ನಾಗಾಗುತ್ತೆ, ಬಿಸಿ ಬಿಸಿ ಇರುವಾಗ ತಿಂದು ನೋಡಿ. ತಣ್ಣಗಾದ ಮೇಲೆ ಕೂಡ ಸ್ವಲ್ಪ ಸಾಫ್ಟ್ ಆಗುತ್ತೆ, ಆದರೆ ತುಂಬ ಟೇಸ್ಟ್ ಇರುತ್ತೆ. ಸಾಫ್ಟ್ ಯಾಕೆ ಆಗುತ್ತೆ ಅಂದರೆ, ಇದರಲ್ಲಿ ನಾವು ಹೆಸರು ಬೇಳೆ ಎಲ್ಲ ಹಾಕಿದ್ರಿಂದ ಇದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಓಕೆ, ಇವಾಗ ಇದನ್ನು ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ನಾನು ಜಾಸ್ತಿನೇ ಫ್ರೈ ಮಾಡ್ತೀನಿ ನೋಡಿ, ಇನ್ನೂ ಕೂಡ ಸ್ವಲ್ಪ ಹೊತ್ತು ನಾನು ಫ್ರೈ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಆವಾಗಿಂತ ಸ್ವಲ್ಪ ಜಾಸ್ತಿನೇ ನಾನು ಇದನ್ನು ಕ್ರಿಸ್ಪಿಯಾಗಿ ಫ್ರೈ ಮಾಡಿದ್ದೀನಿ ನೋಡಿ. ಕಲರ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದು. ಓಕೆ, ಇದೇ ರೀತಿ ಉಳಿದದನ್ನು ನೀವು ಮಾಡಿದರೆ ಆಯಿತು. ಓಕೆ, ಈ ಕೆಂಪು ಚಟ್ನಿ ನಾನು ಮಾಡೋದು ತೋರಿಸೋದಿಲ್ಲ, ಆದರೆ ಇದರ ರೆಸಿಪಿ ನಿಮಗೆ ಹೇಳ್ತೀನಿ. ನಾನಿಲ್ಲಿ 1.5 ಕಪ್ಪಷ್ಟು ತೆಂಗಿನ ಕಾಯಿ ತೊಗೊಂಡಿದ್ದೀನಿ, ಕೊಬ್ಬರಿ ಹುಡಿ ಕೂಡ ನೀವು ತೊಗೊಳ್ಬೋದು. ಆಮೇಲೆ ಇದಕ್ಕೆ ಹಾಕಿದ್ದೀನಿ ಸಣ್ಣ ತುಂಡು ಶುಂಠಿ ಹಾಗೂ ಸ್ವಲ್ಪ ಹುಳಿ, ಆಮೇಲೆ ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜಾಸ್ತಿ ಹಾಕಬೇಡಿ, ಸ್ವಲ್ಪ ಹಾಕಿದರೆ ಸಾಕು. ಆಮೇಲೆ ಅದರೊಂದಿಗೆ ಹಾಕಿದ್ದೀನಿ 4 ಬ್ಯಾಡಿಗೆ ಮೆಣಸು, ಇಷ್ಟನ್ನೇ ಹಾಕಿ ನಾನು ಗ್ರೈಂಡ್ ಮಾಡಿದ್ದೀನಿ, ಅದಕ್ಕಿಂತ ಜಾಸ್ತಿ ಎಕ್ಸ್ಟ್ರಾ ನಾನು ಏನು ಹಾಕಲಿಲ್ಲ. ಹಾಗೂ ಚೆನ್ನಾಗಿ ಒಂದು ಒಗ್ಗರಣೆ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಸಿಂಪಲಾದ ಚಟ್ನಿ. ನಾನು ಹೇಳಿದ ಅದರಲ್ಲೇ ಮಾಡಿದೆ. ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಸಾಸಿವೆ ಹಾಕಿದ್ದೀನಿ ನಾನು. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತವಾಗಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ನೋಡಿ. ದೋಸೆ ತುಂಬ ಚೆನ್ನಾಗಿರುತ್ತೆ, ಯಾವಾಗಲೂ ಸೇಮ್ ತಿಂದು ನಮಗೂ ಬೋರ್ ಆಗಿರುತ್ತೆ, ಸೇಮ್ ಮಾಡಿ ಸೇಮ್ ತಿಂದು ಈ ರೀತಿ ಹೊಸ ರುಚಿ ನೀವು ಟ್ರೈ ಮಾಡ್ಬೋದು, ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ನಾನು ಹೇಳಿದಾಗೆ ಕೆಂಪು ಚಟ್ನಿ ಹಾಗಾದ್ರೊಂದಿಗೆ ಸಣ್ಣ ತುಂಡು ನೀರುಳ್ಳಿ ಹಾಕಿ ತಿನ್ನಿ, ವಾವ್, ತುಂಬ ಚೆನ್ನಾಗಿರುತ್ತೆ. ಓಕೆ, ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಹೊಸಬರಾದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ನೊಂದು ಚಾನಲ್ ಉಂಟು, ಪ್ರಿಯಾಸ್ ರೆಸಿಪೀಸ್ ಚಾನಲ್ ಅಂತ ಹೇಳಿ, ಅದು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲದಿದ್ದರೆ ಅಥವಾ ನೋಡಲಿಲ್ಲದಿದ್ದರೆ ಒಮ್ಮೆ ವಿಸಿಟ್ ಮಾಡಿ ನೋಡಿ. ಹಾಗೂ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತಾದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಲೈಕ್ ತುಂಬ ಮುಖ್ಯ ನನಗೆ. ಹಾಗಾಗಿ ಓಕೆ, ಇನ್ನು ನಾನು ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.